वेलकम टू डॉक्टर खादर लाइफस्टाइल। ನಾವು ಹಸು ಎಮ್ಮೆ A1 or A2 ಹಾಲನ್ನು ಏಕೆ ಕುಡಿಯಬಾರದು ಮತ್ತು ಅವರು ಯಾವುದೇ ತರಹದ ಉತ್ಪನ್ನಗಳನ್ನು ಬಳಸಬಹುದೇ? ಎಸ್ 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 ಎಸ್, ಇದು ಒಂದು ಪ್ರಶ್ನೆ ಮೊದಲಿಂದ ಹೇಳ್ತಾನೆ ಬಂದಿದ್ದೀನಿ. ನಮ್ಮ ಕೃಷ್ಣಯ್ಯ ಬೆಣ್ಣೆ ಕದ್ದಿದ್ದಾನೆ ಹಾಲು ಕದ್ದಿಲ್ಲ ಅಂತಾನು ತಮಾಷೆಯಾಗಿ ಹೇಳಿ ಶುರು ಮಾಡ್ತಿದ್ವಿ. ಬೆಣ್ಣೆ ಕಲ್ ತಿನ್ಬೋದ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಮಾಂಸಾಹಾರ ಸಸ್ಯಾಹಾರ ಆಗೋದು, ಸಸ್ಯಾಹಾರ ಮಾಂಸಾಹಾರ ಆಗೋದು ಸೂಕ್ಷ್ಮಜೀವಿಗಳ ಸಕಾರಾತ್ಮಕ ಕ್ರಿಯೆಗಳಿಂದ. ಅಂದರೆ ನಾನು ಈಗಾಗಲೇ ನಿಮಗೆ ಅಂಬಲಿ ಬಗ್ಗೆ ಹೇಳಿದ್ದೀನಿ. ನಮ್ಮ ಹೊಟ್ಟೆಯಲ್ಲಿ ವಿಟಮಿನ್ B12 ತಯಾರಾಗೋದು ಮೈಕ್ರೋಬ್ಸಿಂದ. ಅಂದರೆ ತುಂಬ ಜನ ವಿಟಮಿನ್ B12ಗೋಸ್ಕರ ಮೀನು ತಿನ್ನಿ, ಮೊಟ್ಟೆ ತಿನ್ನಿ, ಇದು ತಿನ್ನಿ ಅಂತ. ಅಂದರೆ ಅವು ತಮ್ಮ ಥರಾನೇ ನಮ್ಮ ಥರಾನೇ ಮೈಕ್ರೋಬ್ಸ್ನ ಬಳಸಿ ವಿಟಮಿನ್ B12 ಅನ್ನು ರೆಡಿ ಮಾಡಿಕೊಂಡು ಯಕೃತ್ನಲ್ಲಿ ಸ್ಟೋರ್ ಮಾಡ್ಕೊಳ್ತವೆ, ಅಥವಾ ಮೊಟ್ಟೆ ಆದರೆ ಆ ಎಲ್ಲೋ ಅದರಲ್ಲಿ ಇರುತ್ತೆ. ಆ ಥರದ್ದೆಲ್ಲ ಕೆಲವು ಜೀವಿಗಳು ಇನ್ನೊಂದು ಕಡೆ ಏನು ಮಾಡ್ತಾ ಇರ್ತವೆ. ಬಟ್ ಆಲ್ ದ ಅನಿಮಲ್ಸ್ ಆನ್ ದಿಸ್ ಪ್ಲಾನೆಟ್ ಡಿಪೆಂಡ್ ಫಾರ್ ವಿಟಮಿನ್ B12 ಆನ್ ಮೈಕ್ರೋಬ್ಸ್. ಆ ಮೈಕ್ರೋಬ್ಸ್ ಸೂಕ್ಷ್ಮ ಜೀವಿಗಳ ಸಹಜೀವನವೇ ಸಿಂಬಯಾಟಿಕ್ ಲಿವಿಂಗ್. ಅಂದರೆ ಒಳ್ಳೆಯದು ಮಾಡುವ ಒಳತು ಮಾಡುವ ಸೂಕ್ಷ್ಮ ಜೀವಿಗಳನ್ನು ನಮ್ಮ ಹೊಟ್ಟೆಯಲ್ಲಿ ನಾವು ಪೋಷಣೆ ಮಾಡ್ತಾ ಅವುಗಳು ನಮ್ಮ ಜೀವಕೋಶಗಳು ಮಾಡೋಕ್ಕಾಗದೆ ಇರತಕ್ಕಂಥ ಕೆಲವು ಜೀವರಾಸಾಯನಿಕ ಕ್ರಿಯೆಗಳನ್ನು ಪೂರೈಸಿಕೊಂಡು ಆ ಮೆಟಬಲೈಟ್ಸನ್ನು ಆ ಜೀವರಾಸಾಯನಿಕ ಕ್ರಿಯೆಗಳ ಉಂಟು ಮಾಡುವ ಪದಾರ್ಥಗಳನ್ನು ಲಬ್ಧಿಗಳಾಗಿ ನಾವು ಜೀವನ ಮಾಡಿದ್ವಿ. ಅಂದರೆ ನಾವು ಮಾಂಸಾಹಾರ, ಈಗ ನಮ್ಮ ಮೈ ಮೇಲೆ ಮಾಂಸ ಬೀಳ್ತಾ ಇದೆ, ಹೆಂಗೆ ತಯಾರಾಯ್ತು ಈ ಮಾಂಸ? ನಮ್ಮ ಹೊಟ್ಟೆ ಒಳಗಡೆ ಇದ್ದ ಆ ಸೂಕ್ಷ್ಮ ಜೀವಿಗಳ ಸಕಾರಾತ್ಮಕ ಸಹಬಾಳ್ವಿಕೆಯಿಂದ ನಾವು ಮಾಂಸಾಹಾರವನ್ನು ಉತ್ಪಾದನೆ ಮಾಡ್ತೇವೆ. ತಿಂತಾ ಇದ್ದಿದ್ದು ಶಾಖಾಹಾರ. ಅಂದ್ರೆ ಶಾಖಾಹಾರ ಮಾಂಸಾಹಾರ ಆಗ್ಬೇಕು ಅಂದ್ರೆ ಈ ರೀತಿ ಸೂಕ್ಷ್ಮ ಜೀವಿಗಳ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ನಡೀತಾ ಇದೆ. ಅದೇ ರೀತಿ ಹಾಲು ದ್ರವ ರೂಪದಲ್ಲಿದ್ದ ಮಾಂಸಾಹಾರ, ಅದು ನಿಮ್ಮ ಹಾಲಾಗಿರ್ಬೋದು, ಹಸು ಹಾಲಾಗಿರ್ಬೋದು, ಎಮ್ಮೆ ಹಾಲಾಗಿರ್ಬೋದು, A1, A2, A3 ಯಾವುದಾದ್ರೂ ಹಾಲು ತಗೊಳ್ರಿ. ಮಾಂಸದ ಕಣಗಳು ಪ್ರೋಟೀನ್ಸ್, ದೇ ಆರ್ ಅರೇಂಜ್ಡ್ ಇನ್ ಎ ಪರ್ಟಿಕ್ಯುಲರ್ ಫ್ಯಾಷನ್ ಬೈ ದಟ್ ಈಚ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅನಿಮಲ್. ಆಯಾ ಜೀವಿಗಳು ತಮಗೆ ಬೇಕಾಗಿರುವ ಮಾಂಸದ ಕಣಗಳನ್ನ ಅಂದ್ರೆ ಪ್ರೋಟೀನ್ಗಳನ್ನ ಆ ಅಮಿನೋ ಆಮ್ಲಗಳನ್ನ ಒಂದು ರೀತಿ ಸಜಾವು ಮಾಡಿಕೊಳ್ತವೆ. ನಾವು ನಮಗೆ ಬೇಕಾಗಿದ್ದ ಮಾಂಸದ ಪ್ರೋಟೀನ್ಗಳನ್ನು ನಾವು ಸಜಾವಾಗಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಮ್ಮ ದೇಹದಲ್ಲಿ ಮೈಕ್ರೋಬ್ಸ್ ಆರ್ ರೆಡಿ ಟು ಡೂ ದ ಜಾಬ್. ಅಂದರೆ ಈ ಮೈಕ್ರೋಬ್ಸ್ ಇಲ್ಲದೆ ಇದ್ದರೆ ಮಾಂಸಾಹಾರ ಶಾಖಾಹಾರ ಆಗೋದಿಲ್ಲ. ನಾವು ಹಾಲನ್ನು ಹೆಪ್ಪುಕಾದಾಗ ಲ್ಯಾಕ್ಟೋಬ್ಯಾಸಿಲ್ಲಸ್ ಅನ್ನುವ ಸೂಕ್ಷ್ಮ ಜೀವಿಗಳಿಂದ ಮಾಂಸಾಹಾರ ಶಾಖಾಹಾರವಾಗಿ ಪರಿವರ್ತನೆ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಫರ್ಮೆಂಟೇಷನ್ ಪ್ರಾಸೆಸ್. And the fermentation proceeding further is mineralization. Andre lactic acid tanaka tandu ee lactobacillus nilisidre innu kelavu bacteria adanna carbon dioxide parivartane maadi potassium phosphorus zinc copper anna mikkirtare. Andre nimmanna neevu satt mele chuttu boodi maadidre mikkodu all these minerals. That is why it is called mineralization. So microbial transformations with each microbe coming into play, drama tara obrad mele obru bandu microbes nimmanna bhoomalli hootadaga neat agi carbon dioxide agi tagondogi lavanamshagalanna neladalli bittirtave. This is also called mineralization. So mamsahara shakahara agodu, shakahara mamsahara agodu through fermentation and mineralization process. Idu prakrutiyalli sahajavagi sushma jeevigala madhyantaradinda adara ಸಹಬಾಳ್ವಿಕೆಯಿಂದ ಎಲ್ಲಾ ಕಾರ್ಯಗಳು ನಡೀತವೆ. ಅಂದ್ರೆ ಹಾಲು ಮಾಂಸಾಹಾರ, ಮಜ್ಜಿಗೆ ಶಾಖಾಹಾರ. ಯಾಕೆ? ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಕಮಿಂಗ್ ಬಿಟ್ಟಿಂಗ್. ಅದಕ್ಕೆ ಯಾವ ಹಾಲು ಕುಡಿಬೇಡ್ರಿ ಅಂತ ನಾನು ಹೇಳೋದು. ಯಾಕಂದ್ರೆ ಹಾಲಿನಲ್ಲಿ ಮಾಂಸದ ಪ್ರೋಟೀನ್ಗಳು ನಮ್ಮ ಮಾಂಸದ ಪ್ರೋಟೀನ್ಗೆ ಹೊಂದ್ಕೊಳ್ಳೋದಿಲ್ಲ, ಅಲ್ಲಿ ಜೀರ್ಣ ಆಗೋದು ಕಷ್ಟ. ನಮ್ಮ ಸಾಫ್ಟ್ವೇರ್ ಅದಲ್ಲ,
ನಮ್ಮ ಹಾರ್ಡ್ವೇರ್ಗೆ ಸಾಫ್ಟ್ವೇರ್ ಶಾಖಾಹಾರ. ಸೊ ದಿಸ್ ಇಸ್ ವೆರಿ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದಾರೆ, ದೋ ದ ಅನಾಲಜಿ ಇಸ್ ನಾಟ್ ಎಕ್ಸಾಕ್ಟ್ಲಿ ರೈಟ್ ಬಟ್ ಅರ್ಥ ಆಗ್ತಾ ಇದೆಯಾ? ಸೊ ಯಾವ ಹಸು ಹಾಲೂನು ನಿಮಗೆ ಒಳ್ಳೇದಲ್ಲ, ಯಾಕಂದ್ರೆ ಅದರಲ್ಲಿದ್ದ ಹಾರ್ಮೋನ್ಗಳು, ಅದರಲ್ಲಿದ್ದ ಟ್ರಿಗ್ಗರ್ಸು, ಅದರಲ್ಲಿದ್ದ ಗ್ರೋತ್ ಫ್ಯಾಕ್ಟರ್ಸ್ ಆರ್ ಮೆಂಟ್ ಫಾರ್ ದ ಕೌಸ್ ಕ್ಯಾಫ್ ಟು ಬಿಕಮ್ ಬಿಗ್ ಕೌ. ಸೊ ಆರು ತಿಂಗಳಲ್ಲಿ ಇಷ್ಟು ದೊಡ್ಡದಾಗತ್ತೆ, ನಿಮ್ಮ ಮಗು ಆರು ತಿಂಗಳಲ್ಲಿ ಇಷ್ಟೇ ಆಗೋದು. ಸೊ ದ ಹಾರ್ಮೋನ್ ಇಂಬ್ಯಾಲೆನ್ಸ್, ವೆದರ್ ಯು ಗ್ರೀವ್ ದೇಸಿ ಹಸು ಹಾಲು ದಟ್ ಇಸ್ ಎ ಟು ಹಾಲು ಆರ್ ಎ ಒನ್ ಹಾಲು ಜರ್ಸಿ ಹಾಲು, ಅದರಲ್ಲಿ ನಿಮಗೆ ಇನ್ನು ಹೆಚ್ಚಾಗಿ ಆಕ್ಸಿಟೋಸಿನ್ ಎಸ್ಟ್ರೋಜಿನ್ ಇಂಜೆಕ್ಷನ್ ಇಂದ ಹೊಡಿತಾರೆ, ಆ ರೆಸಿಡ್ಯೂಸ್ ಆ ಮಿಗುಲು ಇನ್ನೂ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಸೊ ನೀವು ನನ್ನನ್ನ ಪ್ರಶ್ನೆ ಹಿಂಗೆ ಕೇಳಿದ್ರೆ, ದೇಸಿ ಹಾಲು ಒಳ್ಳೇದಾ ಜರ್ಸಿ ಹಸು ಹಾಲು ಒಳ್ಳೇದಾ ಅಂದ್ರೆ, ದೇಸಿ ಹಾಲು ಒಳ್ಳೇದಪ್ಪ ಅಂತ ಹೇಳ್ಬೋದು, ಬಟ್ ದೇಸಿ ಹಾಲೂನು ಒಳ್ಳೇದಲ್ಲ ನಿಮಗೆ ಟೆಕ್ನಿಕಲಿ. ಸೊ ನೆವರ್ ಎವರ್ ಗಿವ್ ಯುವರ್ ಬೇಬಿ ಎನಿ ಮಿಲ್ಕ್, ನಿಮ್ಮ ಹಾಲು ಬಿಟ್ರೆ ಇನ್ ಯಾವ ಹಾಲು ಒಳ್ಳೇದಲ್ಲ. ತಾಯಿ ಹಾಲಿಗೆ ಸಮಾನ ನಾಣ್ಣುಡಿ ಇದೆ. ಈ ಗ್ರಂಥಗಳು ಬರೋದಕ್ಕೆ ಮುಂಚೆನೆ ಕನ್ನಡದಲ್ಲಿ ನಾಣ್ಣುಡಿಗಳಿವೆ ಮೌಖಿಕವಾಗಿ. ತಾಯಿ ಹಾಲಿಗೆ ಸಮಾನ ಕಾಯಿ ಹಾಲು ಅಂದ್ರೆ, ತಾಯಿ ಹಾಲಿನಲ್ಲಿದ್ದ ಎಲ್ಲಾ ಅಂಶಗಳನ್ನು ತದ್ರೂಪಿಯಾಗಿ ಮಿರರ್ ಇಮೇಜ್ ಆಗಿ ಏನಾದ್ರೂ ಸಿಗುತ್ತೆ ಈ ಪ್ರಕೃತಿಯಲ್ಲಿ ಅಂದ್ರೆ ಅದು ಕಾಯಿ ಹಾಲು, ತೆಂಗಿನಕಾಯಿ ಹಾಲು. ಅದಕ್ಕೆ ನಾನು ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ನಿಮ್ಮ ಮಗುಗೆ ಹಾಲು ಬಿಡಿಸ್ಬೇಕಂದ್ರೆ ತೆಂಗಿನಕಾಯಿ ಹಾಲು ಕೊಡ್ರಿ. ತೆಂಗಿನಕಾಯಿ ಹಾಲು ಆದ್ಮೇಲೆ ಇನ್ನೂ ಒಳ್ಳೆ ಹಾಲು ಬೆಳೀತಾ ಬೆಳೀತಾ ಮಗು, 9 ತಿಂಗಳ ತನಕ ನಿಮ್ಮ ಹಾಲು ಕೊಡಿ, 9 ತಿಂಗಳು ಆದ್ಮೇಲೆ ತೆಂಗಿನಕಾಯಿ ಹಾಲು ಕೊಡ್ರಿ ಒಂದು 2 ತಿಂಗಳು, ಆಮೇಲೆ ರಾಗಿ ಹಾಲು ಕೊಡ್ರಿ, ಆಮೇಲೆ ಎಳ್ಳಿನ ಹಾಲು ಕೊಡ್ರಿ, ಇನ್ ಬಿಟ್ವೀನ್ ಕಳೆಕಾಯಿ ಬೀಜ ಹಾಲು ಕುಸುಬೆ ಹಾಲು, ಇವೆಲ್ಲಾನು ಅದ್ಭುತವಾದ ಪೋಷಕಾಂಶಗಳು, ಎಸ್ಪೆಷಲಿ ಕ್ಯಾಲ್ಸಿಯಂ. ತೆಂಗಿನಕಾಯಿ ಹಾಲಲ್ಲಿ ನಿಮ್ಮ ತಾಯಿ ಹಾಲಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಅಷ್ಟೇ ಇದೆ, ಅಬ್ಸಲ್ಯೂಟ್ಲಿ ದ ಸೇಮ್ ಅಮೌಂಟ್. ಸೊ ತಾಯಿ ಹಾಲು ಕೊಟ್ಟಂಗೆ ಇರುತ್ತೆ ಮಗು, ದೆನ್ ಬೆಳೀತಾ ಬೆಳೀತಾ ಅವನಿಗೆ ಕ್ಯಾಲ್ಸಿಯಂ ಜಾಸ್ತಿ ಬೇಕು. ಸೊ ರಾಗಿ ಹಾಲಲ್ಲಿ 4 ಪಟ್ಟು 3.6 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದೆ. ಇನ್ನೂ ಸ್ವಲ್ಪ ಬೆಳೀತಾ ಇದ್ದಂಗೆ ಎಳ್ಳು ನುಂಡೆ ಎಳ್ಳಿನ ಹಾಲು ಕೊಡ್ರಿ, ಎಳ್ಳಿನಲ್ಲಿ 10 ಪಟ್ಟು ಕ್ಯಾಲ್ಸಿಯಂ ಇದೆ. ಇದನ್ನೆಲ್ಲ ಈ ಶಾಸ್ತ್ರಜ್ಞರು ಈ ಸೈಂಟಿಸ್ಟ್ ಈ ಡಾಕ್ಟರ್ಗಳು ಹೇಳ್ತಾ ಇಲ್ಲ, ಹಾಲು ಕೊಡ್ರಿ ಹಾಲು. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಸೆಂಟ್ರಲೈಸ್ಡ್ ಇಂಡಸ್ಟ್ರಿಯಲ್ ಮಿಲ್ಕ್ ಪ್ರೊಡಕ್ಷನ್ ನಲ್ಲಿ ಹಾಲು ಒಳ್ಳೇದು ಹಾಲು ಒಳ್ಳೇದು, ಕ್ಯಾಲ್ಸಿಯಂ ಬೇಕು ಕ್ಯಾಲ್ಸಿಯಂ ಬೇಕು ಅಂತ ಇದ್ರೆ ಹಾಲಿನಿಂದ ನಿಮ್ಗೆ ಕ್ಯಾಲ್ಸಿಯಂ ಸಿಗೋದಿಲ್ಲ. ಪುರಾವೆನಾ? ಆಲ್ ಪೀಪಲ್ ಆರ್ ಹ್ಯಾವಿಂಗ್ ಬೋನ್ ಪ್ರಾಬ್ಲಮ್ಸ್. 20 ಇಯರ್ಸ್ ಓಲ್ಡ್ಗೆ ರುಮೆಟಿಸಮು ಆರ್ಥರೈಟಿಸ್ ಬರ್ತಾ ಇದೆ, ಬೋನ್ ಡಿಸೀಸಸ್ ಬರ್ತಾ ಇದೆ, ಆಸ್ಟಿಯೋ ಆರ್ಥರೈಟಿಸ್ ಬರ್ತಾ ಇದೆ, ಆಸ್ಟಿಯೋ ಪೊರೋಸಿಸ್. 21-year-old boy has come just 3 weeks ago. Osteoporosis. ಅಂದ್ರೆ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಕಂಪ್ಲೀಟ್ಲಿ ಗಬ್ಬೆದ್ದೋಗಿದೆ ಅಂತ. ಏನಯ್ಯ ಡಾಕ್ಟರ್ ಹೇಳ್ತಾ ಇದ್ದೀನಿ ಸರ್ ಹಾಲು ಕುಡಿತೀನಿ 1 ಲೀಟರ್, ಅದಕ್ಕೆ ಹಾಳಾಗಿರೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ. ವಿದಿನ್ 3 ಡೇಸ್ ದ ಪೇನ್ಸ್ ಕ್ಯಾನ್ ಬಿ ಸೆಟ್ ರೈಟ್ ಇಫ್ ಯು ಗಿವ್ ಸಚ್ ಕೈಂಡ್ ಆಫ್ ಡಿಸೀಸ್ಡ್ ಪೇಷಂಟ್ಸ್. ಎಲ್ಲಿನ ಹಾಲು ಕುಡಿಸಪ್ಪ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಸಣ್ಣ ಲೋಟ. ರಾಗಿ ಹಾಲು ಒಳ್ಳೇದು, ತೆಂಗಿನಕಾಯಿ ಹಾಲು ಇಸ್ ಅಮೃತ ಫಾರ್ ಕಿಡ್ಸ್. ಅಮೃತಕ್ಕಿಂತ ತೆಂಗಿನಕಾಯಿ ಹಾಲು ಅಂತ ಒಳ್ಳೇದು ಯಾವುದಿಲ್ಲ. ಇನ್ಫ್ಯಾಕ್ಟ್ ತೆಂಗಿನಕಾಯಿ ಹಾಲು ಮಿನರಲ್ಸ್ ಎಷ್ಟು ಕರೆಕ್ಟ್ ಆಗಿರುತ್ತೆ ಅಂದ್ರೆ, ನಿಮ್ಮ ಜೀವಕೋಶದಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಅಷ್ಟೇ ಇರುತ್ತೆ. ಸೊ ದಟ್ಸ್ ಆಕ್ಚುಲಿ ದ ರೀಸನ್ ವೈ ಯು ಕ್ಯಾನ್ ಇನ್ಫ್ಯಾಕ್ಟ್ ಯೂಸ್ ಇಟ್ ಆಸ್ ಐವಿ ಫ್ಲೂಯಿಡ್, ತೆಂಗಿನಕಾಯಿ ನೀರು. ದಟ್ ಈಸ್ ದ ಥಿಂಗ್, ದಟ್ಸ್ ವೈ ಯು ಕ್ಯಾನ್ ಯೂಸ್ ಡೈರೆಕ್ಟ್ಲಿ. ದಟ್ ಈಸ್ ದ ಬ್ಯೂಟಿ ಆಫ್ ತೆಂಗಿನ. ತೆಂಗಿನಕಾಯಿ ಹೇಳೋದ್ ಬದಲು ಇವನು ಹಾರ್ಲಿಕ್ಸ್ ಕುಡೀರಿ ಇದು ಕುಡೀರಿ ಅದು ಕುಡೀರಿ ಅಂತ ಹೇಳ್ತಾ ಇದ್ದಾರೆ ಈ ಡಾಕ್ಟರ್. ಸೊ ಐ ಆಮ್ ಡೈರೆಕ್ಟ್ಲಿ ಟೆಲಿಂಗ್ ಪೀಪಲ್, ಡೂ ನಾಟ್ ಥಿಂಕ್ ಮಿಲ್ಕ್ ಈಸ್ ಗುಡ್ ಫಾರ್ ಯುವರ್ ಬೇಬಿ. ಮಿಲ್ಕ್ ಇಸ್ ಆಕ್ಚುಲಿ ಎ ರಾಂಗ್ ಮೆಟೀರಿಯಲ್ ಟು ಪುಟ್ ಇನ್ ಟು ಯುವರ್ ಕಿಡ್ಸ್ ಮೌತ್. ಇಟ್ ಕ್ಯಾನ್ ಕಾಸ್ ಹ್ಯಾವಕ್ ವಿಚ್ ಹಸ್ ಆಲ್ರೆಡಿ ಡನ್. ಅವರ್ ಯಂಗ್ ಗರ್ಲ್ಸ್ ಆರ್ ಮೆನ್ಸ್ಟ್ರುಯೇಟಿಂಗ್ ಅಟ್ ದಿ ಏಜ್ ಆಫ್ 5-6 ನೌಡೇಸ್. ಇಟ್ಸ್ ಆಲ್ ಡ್ಯೂ ಟು ಯು ಆರ್ ಗಿವಿಂಗ್ ಮಿಲ್ಕ್. ಅಂಡ್ ದಿಸ್ ಡಾಕ್ಟರ್ಸ್ this allopathic world doesn't want to even say a single word about it. ishtu dodda anahuta nadidide. in fact nanu nanna journey shuru madidde ee observation inda. america ge modalne sathi hodaga 1987 alli alle 6 varshakke avaglene hennu magu muttagiddu nodi kandu bhayabheetanagi ee
ಅಂಶಗಳನ್ನ ಕಂಡುಹಿಡಿಯೋದಕ್ಕೆ ಪರಿಶೋಧನೆ ಮಾಡಿ ಇಷ್ಟು ತನಕ ಬಂದಿದೆ. ಸೊ ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್ ಇನ್ ಆಲ್ ಡೈಮೆನ್ಷನ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಡಾಕ್ಟರ್ ಖಾದರ್ ಲೈಫ್ ಸ್ಟೈಲ್. ಪ್ರೆಸ್ ದ ಬಿಲೋ ಬೆಲ್ ಐಕಾನ್ ಟು ಗೆಟ್ ನೋಟಿಫಿಕೇಶನ್ಸ್.